ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿರ್ತಕ್ಕಂತಹ ಗೃಹ ಜ್ಯೋತಿಗೆ ಇಂದು ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಕಲಬುರಗಿಯ ನೂತನ ವಿದ್ಯಾಲಯದ ಏನೋ ಮೈದಾನದಲ್ಲಿ ಈ ಒಂದು ಬೃಹತ್ ವೇದಿಕೆಯು ಸಹ ಸಜ್ಜಾಗಿರ್ತಕ್ಕಂಥದ್ದು ನಾವು ಏನೀಗ ನೋಡ್ತಾ ಇದೀವಿ ಇದು ಎನ್ ವಿ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಆ ಬೃಹತ್ ಒಂದು ವೇದಿಕೆಯು ಸಹ ಸಿದ್ಧ ಮಾಡಿರ್ತಕ್ಕಂಥದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಗಣ್ಯಾತಿ ಗಣ್ಯರುಗಳಿಗೆ ಅಹ್ ಕೂಡುವಂತಹ ಒಂದು ಆಸನ ವ್ಯವಸ್ಥೆಯನ್ನು ಸಹ ಮಾಡಿರ್ತಕ್ಕಂಥದ್ದು ಈ ಒಂದು ಆ ವೇದಿಕೆಯ ಮೇಲೆ ಸುಮಾರು ಹತ್ತು ಜನ ಫಲಾನುಭವಿಗಳಿಗೆ ಶೂನ್ಯ ಬಿಲ್ಲನ್ನು ನೀಡೋದರ ಮೂಲಕ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಚಾಲ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ಜೊತೆಗೆ ಏನು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಿಂದಲೂ ಸಹ ಇಲ್ಲಿ ಜನರು ಆಗಮಿಸುವಂತಹ ಒಂದು ನಿರೀಕ್ಷೆ ಇರತಕ್ಕಂಥದ್ದು ಏಳು ಜಿಲ್ಲೆಗಳಿಂದಲೂ ಸಹ ಆಗಮ ಜನರನ್ನು ಕರೆತರೋದಕ್ಕೆ ಸಾರಿಗೆ ಇಲಾಖೆಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಸಹ ಮಾಡಿರ್ತಕ್ಕಂಥದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಆಸನಗಳ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ಇದೇ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಿದ್ದರಾಮಯ್ಯವರನ್ನ ನೋಡೋದಕ್ಕೆ ಆಗಮಿಸುವಂತ ಒಂದು ನಿರೀಕ್ಷೆಯೂ ಸಹ ಇದೆ ಎನ್ನುವಂತಹ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಇಲ್ಲಿಗೆ ಆಗಮಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೂ ಸಹ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರ್ತಕ್ಕಂಥದ್ದು ಅಷ್ಟೇ ಇಲ್ಲ ಏನು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಇಲ್ಲಿಂದಲೇ ಒಂದು ರಣಕಹಳೆಯನ್ನು ಊದ್ತಾ ಇದೆ ಅನ್ನೋಂಥ ಒಂದು ವಿಶ್ಲೇಷಣೆಯು ಸಹ ಮಾಡಲಾಗ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು ಏನು ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಅಧಿಕೃತ ಏನು ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕ್ಷೇತ್ರದಿಂದಲೇ ಮತ್ತೆ ಚುನಾವಣೆಯ ರಣಕಹಳೆಯನ್ನ ಊದ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬಂದಿರ್ತಕ್ಕಂಥದ್ದು ಶತಾಯಗತ ಹೇಗಾದ್ರೂ ಮಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಆಧಿಪತ್ಯವನ್ನ ಸಾಧಿಸಬೇಕು ಅನ್ನುವಂಥದ್ದು ಕೈ ನಾಯಕರು ಸಾಕಷ್ಟು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು ಏನು ಈ ಒಂದು ಭಾಗದಿಂದಲೇನೆ ಹೆಚ್ಚಾಗಿ ಮತ್ತೆ ಚುನಾವಣೆ ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಎಐ ಸಿ ಅಧ್ಯಕ್ಷ ಆಗಿದ್ದ ಬಳಿಕ ಇದು ಮೊದಲ ಲೋಕಸಭಾ ಚುನಾವಣೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಪ್ರತೀಕ್ಷೆಯ ಒಂದು ಕಣವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜಲವಾದಿ ಜೊತೆ ವಿಶ್ವಕುಮಾರ್ ಬೋಗನಹಳ್ಳಿ ವಿಸ್ತಾರ ನ್ಯೂಸ್ ಕಲಬುರಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ